ಅಲ್ಲಿ ಲೂಯ್ಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಇಂಡಿಯನ್ ಅಪೋಸ್ತಿ ಚರ್ಚ್ ಅರ್ಪಿಸುವ ಆತ್ಮಿಕ ಆಹಾರ ಎಂಬುವಂಥ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ ಪ್ರಿಯರೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಶಕ್ತನಾಗಿರುವಂಥ ದೇವರೇ ವಿಶೇಷವಾಗಿ ಕರ್ತನೆ ಈ ದಿನದ ವಾಕ್ಯವನ್ನು ಕರ್ತನೆಯ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀವಿ ದೇವರೇ ನೀವು ಮಾತನಾಡ್ರಿ ನೀವು ಮಾತನಾಡುವಂಥ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ನೀವು ಮಾತನಾಡಿದರೆ ನಾವು ಬಿಡುಗಡೆ ಹೊಂದಿಕೊಳ್ಳುತ್ತೇವೆ ನೀವು ಮಾತನಾಡಿದರೆ ನಾವು ಆಶೀರ್ವದಿಸಲ್ಪಡುತ್ತೇವೆ ನೀವು ಮಾತನಾಡಿದರೆ ನಾವು ಅಭಿಷೇಕಿಸಲ್ಪಡುತ್ತೇವೆ ನೀವು ಮಾತನಾಡಿದರೆ ನಾವು ಪರಿಶುದ್ಧರಾಗ್ತೇವೆ ಸ್ವಾಮಿ ನೀವು ಮಾತನಾಡ್ರಿ ಕರ್ತನೆ ನಮ್ಮ ಜೀವಿತಗಳಲ್ಲಿ ನೀನು ಕರ್ತನೆ ಆತ್ಮೀಕವಾಗಿ ಬೆಳೆಯಲು ಸಹಾಯ ಮಾಡಲು ಸಾಧ್ಯ ದೇವರೇ ನಿನ್ನ ಕೃಪೆಯಿಂದ ಅಪ್ಪ ನಮ್ಮನ್ನು ತುಂಬಿಸು ವಿಶೇಷವಾಗಿ ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವಿತಗಳನ್ನು ಸಹ ನೀನು ಬದಲಾಯಿಸಬೇಕೆಂಬುದಾಗಿ ಹೇಳ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಯೊಂದಿದ್ದೇನೆ ತಂದಿ ಆಮೇ ಅರಿಲೂ ಯಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಆತನು ನೂತನ ಸೃಷ್ಟಿಯಾದನು ಪೂರ್ವ ಸ್ಥಿತಿಯೆಲ್ಲ ಹೋಗಿ ಎಲ್ಲವೂ ಸಹ ನೂತನವಾಯಿತು ಎಂಬುವಂಥ ನೂತನ ಸೃಷ್ಟಿಯ ಬಗ್ಗೆ ಏಳು ತಿಂಗಳುಗಳಿಂದ ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ ಪ್ರಿಯರೇ ದೇವರು ಒಬ್ಬ ಮನುಷ್ಯನು ಭೂಮಿಯ ಮೇಲೆ ರಕ್ಷಣೆ ಹೊಂದಿದ ಮೇಲೆ ಆತನು ಆ ನೂತನ ಸೃಷ್ಟಿಯಾಗಿ ಬದಲಾಗಬೇಕು ಆತನ ಜೀವಿತ ನೂತನವಾಗಿ ಬದಲಾಗಬೇಕು ಎಂಬುದೇ ದೇವರ ಉದ್ದೇಶವಾಗಿದೆ ಈಗಿರಲಾಗಿ ಪ್ರಿಯರೆ ನಾವು ಕಳೆದ ಒಂದು ಸುಮಾರು ದಿನಗಳಿಂದ ನಾವು ಧ್ಯಾನಿಸುತ್ತಾ ಬರುತ್ತಾ ಇದ್ದೀವಿ ಏಳು ದಿನದ ಪೂರ್ವ ಸೃಷ್ಟಿಯನ್ನು ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ ಆದಿಯಲ್ಲಿ ದೇವರು ಯಾವ ರೀತಿಯಾಗಿ ಭೂಮಿ ಆಕಾಶಗಳನ್ನು ನಿರ್ಮಿಸಿದರು ಎಂಬುದನ್ನು ಕುರಿತು ನಾವು ಧ್ಯಾನಿಸುತ್ತಾ ಬರ್ತೀವಿ ಪ್ರಿಯರೇ ಮೊದಲನೆಯ ದಿನದಲ್ಲಿ ದೇವರು ಬೆಳಕುಂಟಾಗಲಿ ಎಂಬುದಾಗಿ ಹೇಳಿದರು ನಮ್ಮ ಜೀವಿತದಲ್ಲಿ ಆತ್ಮೀಕವಾಗಿ ಯಾವ ರೀತಿಯಾಗಿ ಬೆಳಕುಂಟಾಗುತ್ತದೆ ಎಂಬುದನ್ನು ಕುರಿತು ಹೋಲಿಸಿ ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ ಎರಡನೇ ದಿನದ ಸೃಷ್ಟಿಯಲ್ಲಿ ಮೇಲಿನ ನೀರನ್ನ ಕೆಳಗಿನ ನೀರನ್ನು ಲೋಕದಿಂದ ಆತ್ಮೀಕವಾಗಿರುವಂತಹ ಮಕ್ಕಳನ್ನು ದೇವರು ಯಾವ ರೀತಿಯಾಗಿ ಪ್ರತ್ಯೇಕಪಡಿಸಿದರೂ ಅದೇ ರೀತಿಯಾಗಿ ದೇವರು ಆದಿಯ ಸೃಷ್ಟಿಯ ಕಾಲದಲ್ಲಿ ಭೂಮಿಯಲ್ಲಿ ಇರುವಂತಹ ನೀರನ್ನ ಆಕಾಶದಲ್ಲಿ ಇರುವಂತಹ ನೀರನ್ನು ಬೇರ್ಪಡಿಸುವಿಕೆ ಬಗ್ಗೆ ನಾವು ಪ್ರತ್ಯೇಕತ್ವ ಬಗ್ಗೆ ಮಾತನಾಡಿದ್ವಿ ಮೂರನೆಯ ದಿನದ ಸೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಗಿಡ ಮರಗಳು ಫಲಗಳನ್ನು ಕೊಡುವಂಥ ಹಣ್ಣಿನ ಮರಗಳ ಬಗ್ಗೆ ನಾವು ಬೀಜವುಳ್ಳ ಹಣ್ಣಿನ ಮರಗಳು ಸೃಷ್ಟಿಯಾಗಲಿ ಎಂಬುದಾಗಿ ದೇವರು ಹೇಳುವಾಗ ಆ ಬೀಜವುಳ್ಳ ಮರದ ಹಣ್ಣಿನ ಸೃಷ್ಟಿಯನ್ನು ಕುರಿತು ನಮ್ಮ ಆತ್ಮೀಕ ಜೀವಿತದಲ್ಲಿ ಫಲವುಳ್ಳ ಜೀವಿತವನ್ನು ನಾವು ಜೀವಿಸಬೇಕು ಫಲ ಕೊಡುವಂಥವರಾಗಿ ನಾವು ಬದಲಾಗಬೇಕೆಂಬುದನ್ನು ಕುರಿತು ನಾವು ನೋಡ್ತಾ ಬಂದ್ವಿ ನಾಲ್ಕನೇ ದಿನದ ಸೃಷ್ಟಿಯಲ್ಲಿ ಆ ದೊಡ್ಡ ಬೆಳಕು ಮತ್ತು ಸಣ್ಣ ಬೆಳಕು ನಕ್ಷತ್ರಗಳು ಸೂರ್ಯ ಚಂದ್ರರನ್ನ ಸೃಷ್ಟಿ ಮಾಡಿದ್ದನ್ನು ನಾವು ನೋಡಿದ್ವಿ ಸೂರ್ಯ ಚಂದ್ರ ನಕ್ಷತ್ರಗಳು ನಕ್ಷತ್ರಗಳ ರೀತಿಯಲ್ಲಿ ನಮ್ಮ ಆತ್ಮೀಕ ಜೀವಿತ ಹೊಳೆಯಬೇಕು ಎಂಬುದನ್ನು ಕುರಿತು ನಾವು ಧ್ಯಾನಿಸಿದ್ದೇವೆ ದೊಡ್ಡ ಬೆಳಕು ಸೂರ್ಯ ಅದು ಸಾಕ್ಷಿಯನ್ನು ಕುರಿತು ನಾವು ನೋಡಿದ್ದೇವೆ ನಮ್ಮ ಜೀವಿತದಲ್ಲೂ ಸಾಕ್ಷಿ ಉಳ್ಳವರಾಗಿ ನಾವು ಪ್ರಕಾಶಿಸಬೇಕು ಎಂಬುದನ್ನು ಕುರಿತು ನಾವು ನಾಲ್ಕನೇ ದಿನದ ಸೃಷ್ಟಿಯಲ್ಲಿ ನಾವು ನೋಡಿದ್ದೇವೆ ಚಂದ್ರನನ್ನು ಕುರಿತು ನಾವು ನೋಡಿದ್ವಿ ಭೂಮಿ ಆಕಾಶಗಳಲ್ಲಿ ಚಂದ್ರ ಯಾವ ರೀತಿಯಾಗಿ ಸಮಯಗಳನ್ನು ಕಾಲಗಳನ್ನು ಅದರ ಮೂಲಕವಾಗಿ ದೇವ ಯಾವ ರೀತಿಯಾಗಿ ಭೂಮಿಗೆ ಉಪಯೋಗವಾಗಿ ಇಟ್ಟಿದ್ದಾರೋ ಅದೇ ರೀತಿಯಾಗಿ ವಿಶ್ವಾಸಿಗಳಾಗಿರುವಂಥ ನಾವುಗಳು ಸಹ ಆತ್ಮೀಕವಾಗಿ ಉಪಯೋಗವುಳ್ಳವರಾಗಿ ಜೀವಿಸಬೇಕೆಂಬುದನ್ನು ಕುರಿತು ನಾವು ಧ್ಯಾನಿಸುತ್ತಾ ಬಂದ್ವಿ ಐದನೇ ದಿನದ ಸೃಷ್ಟಿಯಲ್ಲಿ ನಾವು ನೋಡುತ್ತಾ ಬರ್ತಾ ಆ ಆಕಾಶದ ಪಕ್ಷಿ ಮತ್ತೆ ನೀರಿನ ಜಲಜಂತುಗಳು ಎಂಬುದಾಗಿ ನಾವು ಕಳೆದ ದಿನಗಳಲ್ಲಿ ಧ್ಯಾನಿಸುತ್ತಾ ಬಂದ್ವಿ ಅದರಲ್ಲಿ ಎರಡನೆಯ ಭಾಗವಾಗಿ ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ ಪ್ರೇರೆ ಮೊದಲನೆಯ ಭಾಗದಲ್ಲಿ ಯಾವ ರೀತಿಯಾಗಿ ದೇವರು ಈ ಲೋಕದಲ್ಲಿ ಮನುಷ್ಯರು ಜೀವಿಸುತ್ತಾ ಇರುವಂಥ ರೂಢಿಗೆ ತದ್ವಿರದವಾಗಿ ನಾವು ಜೀವಿಸಬೇಕು ಎಂಬುದಾಗಿ ಯಾಕಂದರೆ ಈ ಮೀನಿನ ಗುಣಲಕ್ಷಣಗಳು ಎದುರಾಗಿ ಬರುವಂಥ ನೀರಿನ ರಭಸವಾಗಿ ಅರಿಯುವಂಥ ನೀರಿಗೆ ತದ್ವಿರುದ್ಧವಾಗಿ ಈಜುವಂಥದ್ದು ಮೀನಿನ ಗುಣಲಕ್ಷಣಗಳು ಎದುರಾಗಿ ಬರುವಂಥ ಗಾಳಿಗೆ ತದ್ವಿರುದ್ಧವಾಗಿ ಆರುವಂಥದ್ದು ಆ ಒಂದು ಆಕಾಶದ ಪಕ್ಷಿಗಳ ಗುಣಲಕ್ಷಣಗಳಾಗಿದೆ ಎಂಬುದನ್ನು ಕುರಿತು ಕಳೆದ ದಿನಗಳಲ್ಲಿ ಧ್ಯಾನಿಸ್ತಾ ಬಂದ್ವಿ ಇವತ್ತು ನಾವು ಮತ್ತೊಂದು ಸಂಗತಿಯನ್ನು ಧ್ಯಾನಿಸಲಿಕ್ಕಿದ್ದೇವೆ ಕಳೆದ ದಿನದಲ್ಲಿ ಅಬ್ರಹಾಮನನ್ನು ನಾವು ನೋಡಿದ್ವಿ ಲೋಟನ ಜೀವಿತವನ್ನು ನಾವು ನೋಡಿದ್ವಿ ದಾನಿಯಲನ ಜೀವಿತದಲ್ಲಿ ನಾವು ನೋಡಿದ್ವಿ ಶದ್ರಕ್ ಮೇ ಶೇಖ್ ಅಬೇದ್ನಕರ್ ಅವರ ಜೀವಿತಗಳನ್ನು ನಾವು ವಿವರಿಸಿ ನಾವು ನೋಡುತ್ತಾ ಬಂದ್ವಿ ಪ್ರಿಯರೇ ಅದೆಲ್ಲವೂ ಸಹ ಅವರೆಲ್ಲರೂ ಸಹ ಭಕ್ತಿವಂತರಾಗಿ ದೇವರಿಗೆ ಒಂದು ಆಸಕ್ತಿ ಉಳ್ಳವರಾಗಿ ಜೀವಿಸಿದರು ದೇವರನ್ನೇ ಬಲವಾಗಿ ಹಿಡಿದುಕೊಂಡು ಜೀವಿಸಿದರು ದೇವರ ಮೇಲೆ ನಂಬಿಕೆ ಇಟ್ಟು ಅನೇಕ ಸಂಗತಿಗಳನ್ನು ಅವರು ಕಳಕೊಂಡರು ಆದರೆ ದೇವರು ಅವರ ಮುಂದಿನ ಜೀವಿತದಲ್ಲಿ ಅವೆಲ್ಲವನ್ನು ಸಹ ಸೇರಿಸಿಕೊಟ್ಟರು ಎಂಬುದನ್ನು ಮಗನನ್ನ ಬಲಿಯಾಗಿ ಕೊಡುವಂಥ ಅಬ್ರಹಾಮನನ್ನ ಲೋಟನು ಅವನು ನೀರಾವರಿಯನ್ನು ತೆಗೆದುಕೊಳ್ಳುವಾಗ ದೇ ಅಲ್ಲಿ ಅಬ್ರಹಾಮನು ಒಣನೆಲವನ್ನು ತೆಗೆದುಕೊಂಡಿದ್ದನ್ನು ಶತೃ ಮೇಶೇಖ್ ಶೇಖ್ ಅವರು ಆ ಪ್ರತಿಮೆಗೆ ಅಡ್ಡ ಬೆಳೆದೇ ರಾಜನನ್ನೇ ಎದುರಿಸಿ ನಿಂತು ಅವರು ಮುಂದೆ ದೇವರಿಗಾಗಿ ಬದುಕಿದನ್ನು ನಾವು ನೋಡಿದ್ವಿ ಇವತ್ತು ನಾವು ನೋಡಲಿಕ್ಕಿದ್ದೇವೆ ಯಾವ ರೀತಿಯಾಗಿ ಅಂದರೆ ಎದುರಾಗಿ ಅರಿಯುವಂಥ ನೀರಿಗೆ ತದ್ವಿರುದ್ಧವಾಗಿ ಚಲಿಸುವಂಥ ಗುಣಲಕ್ಷಣಗಳು ಯಾವುದಂದರೆ ಎರಡನೆಯ ಭಾಗದಲ್ಲಿ ನಾವು ನೋಡುತ್ತೇವೆ ಕ್ಷಮಿಸಲಿಕ್ಕೆ ಆಗದೇ ಇರುವಂಥವರನ್ನು ಕ್ಷಮಿಸುವುದೇ ಎದುರಾಗಿ ಅರಿಯುವಂಥ ನೀರಿನ ಆ ನೀರನ್ನು ಈಜುವಂಥ ಗುಣಲಕ್ಷಣಗಳು ಎಂಬುದನ್ನು ಇವತ್ತು ನಾವು ನೋಡಲಿಕ್ಕಿದ್ದೀವಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಯಾರಾದರೂ ನಮಗೆ ವಿರುದ್ಧವಾಗಿ ದ್ರೋಹ ಮಾಡುವಂಥ ಸಂದರ್ಭದಲ್ಲಿ ನಮಗೆ ವಿರುದ್ಧವಾಗಿ ಚಾಡಿ ಏಳುವಂಥ ಸಂದರ್ಭದಲ್ಲಿ ನಮಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿಯನ್ನು ಪ್ರಿಪೇರ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಅಪರಾಧವನ್ನು ಓರಿಸುವಂಥ ಸಂದರ್ಭದಲ್ಲಿ ನಮಗೆ ಕೇಡನ್ನು ಮಾಡುವಂಥ ಜನರ ಮಧ್ಯದಲ್ಲಿ ನಾವು ಕ್ಷಮಿಸುವಂಥ ಗುಣವನ್ನು ಹೊಂದಿಕೊಳ್ಳಬೇಕು ಯಾಕಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮೋಷಿಯ ಜೀವಿತದಲ್ಲಿ ನಾವು ನೋಡುತ್ತೇವೆ ಯಾವಾಗ ಆ ಒಂದು ನಾವು ನೋಡ್ತಾ ಇದ್ದೀವಿ ಆ ಆರೋನ್ ಮತ್ತೆ ಮೆರಿಯಾಮಳನ ಜೀವಿತದಲ್ಲಿ ಯಾವಾಗ ಮೋಷಿಗೆ ವಿರುದ್ಧವಾಗಿ ಮಾತನಾಡಿದರು ಆ ಸಂದರ್ಭದಲ್ಲಿ ದೇವರು ಮಿರಿಯಾಮ್ ಮೇಲೆ ಬಹಳವಾಗಿ ಸಿಟ್ಟುಗೊಳ್ಳುವುದನ್ನು ನಾವು ನೋಡುತ್ತೇವೆ ಮಿರಿಯಾಮಳ ದೇಹ ಯಾವ ರೀತಿಯಾಗಿ ಬದಲಾಯಿತು ಎಂಬುದನ್ನು ಸಹ ಅಲ್ಲಿ ನಾವು ನೋಡ್ತೇವೆ ಈ ಮಿರಿಯಾಮಳು ಮೋಷೆಗೆ ವಿರುದ್ಧವಾಗಿ ಮಾತನಾಡಿದಂಥ ಮಾತುಗಳನ್ನು ನಾವು ಗಮನಿಸಬೇಕಾಗಿರುವಂಥ ಸಂದೇಶ ಯಾಕೆ ಅಂದರೆ ಮೋಶೆ ದೇವರಿಗೆ ಬಹಳ ಪ್ರಿಯವಾಗಿರುವಂಥ ಒಬ್ಬ ಒಂದು ಮಗನಾಗಿದ್ದನು ಅಂದರೆ ಮೋಶೆ ದೇವರ ಮನೆಯಲ್ಲಿ ಸ್ವತಂತ್ರನಾಗಿ ಓಡಾಡುವಂಥ ವ್ಯಕ್ತಿ ದೇವರಿಗೂ ಮೋಷೆಗೂ ಅಂಥ ವಿಧವಾದ ಸಂಬಂಧವಿತ್ತು ಆದರೆ ದೇವರು ತನ್ನ ಜನರನ್ನು ರಕ್ಷಿಸುವುದಕ್ಕಾಗಿ ಮೋಷೆಯನ್ನು ಮುಂದಿಟ್ಟು ನಡೆಸಿಕೊಂಡು ಬರುತ್ತಾ ಇದ್ದರು ಆ ಸಂದರ್ಭದಲ್ಲಿ ಮೋಷೆಗೆ ವಿರುದ್ಧವಾಗಿ ದೇವರು ಮೋಶೆಯ ಬಳಿಯಲ್ಲಿ ಮಾತ್ರ ಮಾತನಾಡ್ತಾರ ಮೋಷೆಗೆ ಮಾತ್ರವೇ ಈ ಒಂದು ಬಲವು ಕೊಡಲ್ಪಟ್ಟಿದೆಯಾ ನಮಗೂ ಸಹ ಕೊಡಲ್ಪಡುತ್ತದೆ ಎಂಬುದಾಗಿ ಅಭಿಷೇಕ್ತನಿಗೆ ವಿರುದ್ಧವಾಗಿ ಮಾತನಾಡಿದಂಥ ಮಾತು ಇವತ್ತು ಅನೇಕ ಸಂದರ್ಭಗಳಲ್ಲಿ ಅಭಿಷೇಕ್ತರಿಗೆ ವಿರುದ್ಧವಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಮಾತನಾಡುವಂಥವರಾಗಿರ್ತೇವೆ ಅನೇಕ ಸಂದರ್ಭಗಳಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಅಭಿಷೇಕ್ತರಿಗೆ ವಿರುದ್ಧವಾಗಿ ಈ ರೀತಿಯಾಗಿ ಅಭಿಷೇಕ್ತರಿಗೆ ವಿರುದ್ಧವಾಗಿ ಮಾತನಾಡಿದಂಥ ಮಿರಿಯಾಮಳ ದೇಹ ಅವಳ ಚರ್ಮಗಳು ಕುಷ್ಠರೋಗ ಹಿಡಿಯುವಂಥ ಚರ್ಮವಾಗಿ ಬದಲಾಗಿವೆ ತೊನ್ನತ್ತುವಂಥ ಚರ್ಮಗಳು ಉಂಟಾಯಿತು ಪ್ರೇರೆ ಅಂತಹ ಸಂದರ್ಭದಲ್ಲಿ ಮೋಶೆ ದೇವರ ಬಳಿಯಲ್ಲಿ ಕೇಳಿತ ಕೇಳಿಕೊಳ್ತಾ ಇದ್ದ ಆಗ ಮೋಶೆ ಯಹೋವನಿಗೆ ದೇವ ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆ ಇಟ್ಟನು ಪ್ರೇರೆ ಇದು ಕ್ಷಮಿಸಲಾರದೇ ಇರುವಂಥ ಒಂದು ವ್ಯಕ್ತಿಯನ್ನು ಕ್ಷಮಿಸುವಾಗ ಎದುರಾಗಿ ಅರಿಯುವಂಥ ನೀರಿನಲ್ಲಿ ಚಲಿಸುವಂಥ ಮೀನಿನ ಗುಣಲಕ್ಷಣಗಳು ಇವತ್ತು ನಿಮಗೆ ವಿರುದ್ಧವಾಗಿ ಯಾರಾದರೂ ಮಾತನಾಡ್ತಾ ಇದ್ದಾರಾ ನಿಮ್ಮ ಜೀವಿತದಲ್ಲಿ ಯಾರಾದರೂ ನಿಮ್ಮನ್ನು ನೋಯಿಸ್ತಾ ಇದ್ದಾರಾ ಇಂಥ ಸಂದರ್ಭದಲ್ಲಿ ಮೋಷೆಯನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಮೋಶೆಗೆ ವಿರುದ್ಧವಾಗಿ ಕಲ್ಲುಗಳನ್ನು ಎತ್ತಿಕೊಳ್ತಾ ಇದ್ದರು ಮೋಶೆಗೆ ವಿರುದ್ಧವಾಗಿ ಮಾತನಾಡುತ್ತಾ ಇದ್ದರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟುತ್ತಾ ಇದ್ದರು ಪ್ರೇರೆ ಆ ಸಂದರ್ಭದಲ್ಲಿ ದೇವರು ತನ್ನ ಸೇವಕನಿಗೆ ವಿರುದ್ಧವಾಗಿ ಮಾತನಾಡಿದಂಥ ವ್ಯಕ್ತಿಗಳನ್ನು ಶಿಶ್ ಶಿಕ್ಷಿಸುತ್ತಾ ಇರುವಂಥ ಸಂಗತಿಗಳನ್ನು ಸಹ ಅಲ್ಲಿ ನಾವು ನೋಡ್ತಾ ಇದ್ವಿ ಪ್ರೀರೇ ಒಂದು ವೇಳೆ ಆ ರೀತಿಯಾಗಿ ನಿಮಗೆ ವಿರುದ್ಧವಾಗಿ ಸಂಚುಗಳು ನಡೀತಾ ಇದೆಯಾ ಸೇವಕರುಗಳಿಗೆ ಅಭಿಕ್ಷಕ್ತರಿಗೆ ವಿರುದ್ಧವಾಗಿ ಜನರು ಮಾರ್ಚ್ ನಾಡ್ತಾ ಇದ್ದಾರ ಪ್ರಿಯ ಅಂಥವರಿಗೆ ದೇವರ ಶಿಕ್ಷೆ ಆಗಬಾರದು ಹೇಳಿ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡೋಣ ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ಸಂಗತಿಗಳನ್ನು ವ್ಯಕ್ತಿಗಳನ್ನು ನಾವು ಕ್ಷಮಿಸುವಾಗ ಎದುರಾಗಿ ಅರಿಯುವಂಥ ಮೀನಿನ ಗುಣಲಕ್ಷಣಗಳನ್ನು ನಾವು ಹೊಂದಿಕೊಳ್ಳುವಂಥವರಾಗಿರುತ್ತೇವೆ ಪ್ರೀ ಅದು ಮಾತ್ರವಲ್ಲದೆ ಯೋಸೇಪ್ಪನ ಜೀವಿತದಲ್ಲಿ ಯೋಸೇಪ್ಪನ ಹನ್ನೊಂದರು ಅವನಿಗೆ ಮಾಡಿದಂತ ದ್ರೋಹವನ್ನು ನಾವು ನೋಡುತ್ತೇವೆ ಪ್ರೇರೆ ಅಂತ ದ್ರೋಹಗಳನ್ನ ಆತನ ಗುಂಡಿಯಲ್ಲಿ ಹಾಕಿದರು ಆತನನ್ನ ನಾವು ನೋಡ್ತಾ ಇದ್ದೀವಿ ಆ ಇಸ್ಮಾಯಿಲ್ ಅವರ ಒಂದು ಜನಾಂಗದಲ್ಲಿ ಅವರನ್ನ ಮಾರಿದರು ಅವರು ಐಗುಪ್ತಕ್ಕೆ ಆತನನ್ನ ಖರೀದಿ ಮಾಡಿಕೊಂಡು ಬಂದರು ಆತನು ಜೀತದ ಹಾಳಾಗಿ ಬಂದನು ಅದಕ್ಕೆಲ್ಲ ಕಾರಣಕರ್ತರಾಗಿರುವಂಥ ಅವರ ಅಣ್ಣಂದರನ್ನು ಅದನ್ನು ಕ್ಷಮಿಸುವಂಥ ಸಂಗತಿಯನ್ನು ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಒಂದು ಕ್ಷಣ ನೀವು ಯೋಚನೆ ಮಾಡಿರಿ ನಿಮ್ಮ ಜೀವಿತದಲ್ಲಿ ಯಾರಾದರೂ ಈ ರೀತಿಯಾಗಿ ನಿಮ್ಮನ್ನು ಕಳೆದ ದಿನಗಳಲ್ಲಿ ನಿಮ್ಮನ್ನು ನೋಯಿಸಿ ಯಾವುದಕ್ಕೂ ಉಪಯೋಗವಿಲ್ಲ ಎಂಬುದಾಗಿ ನಿಮ್ಮನ್ನು ಕಾಲಿನ ಕಸ ಮಾಡಿಟ್ಟಿದ್ರ ಅಂಥ ವ್ಯಕ್ತಿಗಳೇ ನಿಮ್ಮ ಮುಂದೆ ಬರುವಾಗ ನೀವು ಅವರಿಗೆ ಯಾವ ರೀತಿಯಾಗಿ ಸತೂತ್ರವನ್ನು ಕೊಡ್ತೀರಾ ಇಲ್ಲಿ ಯೋಸ್ಸೇಪನ್ನು ಹೇಳ್ತಾ ಇದ್ದಾನೆ ನೀವು ಆದಿಕಾಂಡ ಐವತ್ತನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತೊಂದನೇ ವಾಕ್ಯವನ್ನು ಓದುವಂಥ ಸಂದರ್ಭದಲ್ಲಿ ನಿನ್ನ ಹನ್ನಂದರಾದರ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ ಅವರು ಒಪ್ಪಿಕೊಳ್ತಾ ಇದ್ದಾರೆ ನಿನ್ನ ಅನ್ನಂದರಾಗಿರುವಂಥ ನಾವು ನಿನಗೆ ಕೇಡಿ ಮಾಡಿ ಕೇಡು ಮಾಡಿದ್ದು ನಿಜವೇ ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳಿಕೊಳ್ಳಬೇಕು ಎಂಬುದಾಗಿ ಹೇಳಿದರು ಅವರು ಬೇಡಿಕೊಂಡರು ನಮ್ಮ ಅಪರಾಧಗಳನ್ನು ನಮ್ಮ ಪಾಪಗಳನ್ನು ಕ್ಷಮಿಸು ನಿನಗೆ ವಿರುದ್ಧವಾಗಿ ನಿಮ್ಮ ಅನ್ನಂದರಾಗಿರುವಂಥ ನಾವುಗಳು ಪಾಪ ಮಾಡಿದ್ದು ಕೇಡು ಮಾಡಿದು ನಿಜವೇ ಎಂಬುದಾಗಿ ಹೇಳಿದರು ಆಮೇಲೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಹೀಗೆ ಅವನು ಅಪ್ಪನೆ ಮಾಡಿದ್ರಿಂದ ನೀನು ಈಗ ನಿಂತ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಎಂದು ಹೇಳಿ ಕಳಿಸಿದರು ಯೋಸೇಪು ಈ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸಿದನು ಬೇರೆ ತನ್ನ ಅಣ್ಣಂದರು ತನಗೆ ವಿರುದ್ಧವಾಗಿ ಮಾಡಿದಂಥ ಆ ಮಾತುಗಳನ್ನು ಕೇಳಿ ಯೋಸೇಪ್ಪನ ಮನಸ್ಸು ಹೊಡೆದು ಹೋಗ್ತದೆ ಯೋಸೇಪ್ಪನ ಮನಸ್ಸು ಕರಗಿ ಹೋಗ್ತದೆ ಆತನು ಆ ಮಾತನ್ನು ಕೇಳಿ ಕರಗಿದನು ಯಾವುದೇ ಕಾರಣಕ್ಕೂ ಅವರ ಅಣ್ಣಂದರು ಮಾಡಿದಂಥ ಆ ಅಪರಾಧಕ್ಕೆ ಆ ತಪ್ಪಿಗೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕ್ಷಮಿಸಲು ಸಾಧ್ಯವಿಲ್ಲ ಆದರೆ ಯೋಸೇಪ್ಪನು ಆ ಮಾತನ್ನು ಕೇಳಿ ಕಣ್ಣೀರಿಟ್ಟನು ನಿಮಗೂ ಸಹ ಅನೇಕ ಸಂದರ್ಭ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ಅಣ್ಣ ತಮ್ಮಂದರಲ್ಲಿ ಜಗಳವಾಗಿದೆಯಾ ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ತಪ್ಪುಗಳನ್ನು ಒಂದು ವೇಳೆ ಅವರು ಮಾಡಿದ್ದಾರಾ ಕ್ರಿಸ್ತನ ನಿಮಿತ್ತವಾಗಿ ನಾವು ಕ್ಷಮಿಸೋಣ ನಮ್ಮ ಸಂಬಂಧಿಕರು ನಮ್ಮ ಒಡ ಹುಟ್ಟಿದವರು ಅನೇಕ ಸಂದರ್ಭಗಳಲ್ಲಿ ನಮಗೆ ವಿರುದ್ಧವಾಗಿ ಮಾತನಾಡಿರ್ಬೋದು ಪ್ರೇರೇ ಅಂಥವರನ್ನು ಕರೆದು ಅಂಥವ್ರನ್ನ ಪ್ರೀತಿಸಿ ಅಂಥವ್ರನ್ನ ಕ್ಷಮಿಸಿ ಆವಾಗ ಎದುರಾಗಿ ಅರಿಯುವಂಥ ನೀರಿನಲ್ಲಿ ಚಲಿಸುವಂಥ ಗುಣಲಕ್ಷಣಗಳನ್ನು ನಾವು ಹೊಂದಿಕೊಳ್ತೀವಿ ಹೌದು ಪ್ರೇರೆ ನಾವು ಯಾವತ್ತು ಎದುರಾಗಿ ಅರಿಯುವಂಥ ನೀರಿಗೆ ಅತಿವಿರುದ್ಧವಾಗಿ ಈಜುವಂಥ ಗುಣಲಕ್ಷಣಗಳನ್ನು ಹೊಂದಿಕೊಳ್ತೀವೋ ಕ್ಷಮಿಸಲಾರದಂಥ ವ್ಯಕ್ತಿಗಳನ್ನು ಕ್ಷಮಿಸುವಂಥ ಮನೋಭಾವನೆಯನ್ನು ನಾವು ಹೊಂದಿಕೊಳ್ತೀವಿ ಪ್ರೇರೆ ಆ ಮಾತನ್ನು ಕೇಳಿದಾಗ ಅದರಲ್ಲಿ ನೀವು ಮತ್ತೊಂದು ವಾಕ್ಯವನ್ನು ಆದುದರಿಂದ ನೀವು ಸ್ವಲ್ಪವೂ ಭಯಪಡಬೇಡಿರಿ ಯೋಸೇ ಹೇಳ್ತಾರೆ ಅವರ ಅಣ್ಣಂದರಿಗೆ ಆದುದರಿಂದ ನೀವು ಸ್ವಲ್ಪವೂ ಭಯಪಡಬೇಡಿರಿ ನಾನು ನಿಮ್ಮನ್ನು ನಿಮಗೆ ಸೇರಿದ ಎಲ್ಲರನ್ನು ಪೋಷಿಸುವೆನು ಎಂದು ಹೇಳಿ ಅವರನ್ನು ಸಂತೋಷದಿಂದ ಅವರ ಸಂಗಡ ಪ್ರೀತಿಯಿಂದ ಮಾತನಾಡಿದನು ಅವರನ್ನು ಸೇರಿಸಿಕೊಂಡು ಅವರನ್ನ ಸಂತೋಷದಿಂದ ಅವರ ಸಂಗಡ ಪ್ರೀತಿಯಿಂದ ಮಾತನಾಡಿದನು ಒಂದು ವೇಳೆ ನಿಮಗೆ ದ್ರೋಹ ಮಾಡಿರ್ಬೋದು ನಿಮ್ಮನ್ನ ದೂರ ಇಟ್ಟಿರ್ಬೋದು ನಿಮಗೆ ವಿರುದ್ಧವಾಗಿ ಒಳಸಂಚಿಗಳನ್ನು ಮಾಡಿರ್ಬೋದು ಅಂಥವ್ರನ್ನ ಕ್ಷಮಿಸ್ರಿ ಪ್ರೇರೇ ಇಂಥವ್ರನ್ನ ನಾವು ಕ್ಷಮಿಸುವಾಗ ನಾವು ಎದುರಾಗಿ ಅರಿಯುವಂಥ ನೀರಿನಲ್ಲಿ ಚಲಿಸುವಂಥ ಗುಣಲಕ್ಷಣಗಳು ಹೊಂದಿಕೊಳ್ತೇವೆ ಕ್ಷಮಿಸಲಾರದಂಥ ಪಾಪಗಳು ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ಪಾಪಗಳನ್ನು ನಾವು ಕ್ಷಮಿಸುವಾಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಮಾಡಿದಂಥ ತ್ಯಾಗಕ್ಕೆ ನಾವು ಪಾತ್ರರಾಗಿ ಜೀವಿಸುವಂಥ ಕಾರ್ಯಗಳನ್ನು ನಾವು ಹೊಂದಿಕೊಳ್ತೇವೆ ಇಲ್ಲದಿದ್ದರೆ ಪ್ರಿಯರೇ ಎದುರಾಗಿ ಅರಿಯುವಂಥ ನೀರಿನಲ್ಲಿ ನಾವು ಈಜಲಿಕ್ಕೆ ಆಗದೇ ಇರುವಂಥ ಬಲಹೀನರಾಗಿರುವಂಥ ವಿಶ್ವಾಸಿಗಳು ವಿಶ್ವಾಸಿಗಳಾಗಿಯೂ ನಾವು ಬದಲಾಗಿ ಇಲ್ಲಿ ಇಲ್ಲಿಯೋಸೆಪನು ಅವರನ್ನು ಸೇರಿಸಿಕೊಂಡನು ಅವರ ಜೊತೆಯಲ್ಲಿ ಸಂತೋಷಪಟ್ಟನು ಅವರನ್ನು ನೋಡಿ ಕಣ್ಣೀರಿಟ್ಟನು ಅವರು ಕೇಳಿಕೊಳ್ತಾ ಇದ್ದಾರೆ ನಿಮಗೆ ನಾವು ಕೇಡು ಮಾಡಿದ್ದೇವೆ ನಿಮಗೆ ನಾವು ದ್ರೋಹ ಬಯಸಿದ್ದೇವೆ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಅವರು ಕೇಳಿದರು ಆದರೆ ಕ್ಷಮಿಸಲಿಕ್ಕೆ ಆಗೋದಿಲ್ಲ ಇವತ್ತು ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆ ರೀತಿಯಾಗಿ ಇದ್ದರೆ ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನೀವಿದ್ದರೆ ಈ ವಾಕ್ಯಗಳ ಮೂಲಕವಾಗಿ ಕ್ಷಮಿಸ್ರಿ ಕ್ಷಮಿಸುವಾಗ ದೇವರು ಪರಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮನ್ನು ಕ್ಷಮಿಸ್ತಾರೆ ನಿಮ್ಮ ಅಪರಾಧಗಳನ್ನು ದೇವರು ಯಾವ ರೀತಿಯಾಗಿ ನಮ್ಮನ್ನು ಕ್ಷಮಿಸಿದ್ದಾರೋ ಅದೇ ರೀತಿಯಾಗಿ ನಾವು ಸಹ ಮತ್ತೊಬ್ಬರನ್ನ ಕ್ಷಮಿಸೋಣ ಕ್ಷಮಿಸುವುದರ ಮೂಲಕವಾಗಿ ನಾವು ದೇವರ ಮುಂದೆ ನೀತಿವಂತರಾಗಿ ಬದಲಾಗ್ತೇವೆ ನಾವು ಕ್ಷಮಿಸಲಿಲ್ಲ ಅಂದರೆ ನೀತಿವಂತರಾಗಿ ಬದಲಾಗಲು ಸಾಧ್ಯವಿಲ್ಲ ಯಾಕಂದರೆ ದೇವರು ಒಂದು ಕೆನ್ನೆಯನ್ನು ಒಡೆಯುವಂಥ ಸಂದರ್ಭದಲ್ಲಿ ಮತ್ತೊಂದು ಕೆನ್ನೆಯನ್ನು ತೋರಿಸು ಎಂಬುದಾಗಿ ಇನ್ನು ವೈರಿಯನ್ನು ನೀನು ಪ್ರೀತಿಸು ಎಂಬುವಂಥ ಮಾತನ್ನು ಹೇಳಿದ್ದಾರೆ ಈಗ ವೈರ್ಯನ್ನೇ ನಾವು ಪ್ರೀತಿಸಬೇಕೆಂಬುದಾಗಿ ಇದ್ದರೆ ನಾವು ನಮಗೆ ವಿರುದ್ಧವಾಗಿ ಮಾಡಿದಂಥ ಜನರನ್ನು ಕ್ಷಮಿಸುವುದರಲ್ಲಿ ಯಾವ ತಪ್ಪು ಇಲ್ಲ ಪ್ರಿಯರೇ ಕ್ಷಮಿಸುವಂಥ ವ್ಯಕ್ತಿ ಜೈಸ್ ಜೈಶಾಲಿಯಾಗಿ ಬದಲಾಗ್ತಾನೆ ಅದು ಮಾತ್ರವಲ್ಲದೆ ಮತ್ತೊಂದು ವಿಮೋಚನ ಕಾಂಡ ಮೂವತ್ತೆರಡನೇ ಅಧ್ಯಾಯ ಅದರಲ್ಲಿ ಮೂವತ್ತೊಂದರಿಂದ ಮೂವತ್ತೆರಡನೇ ವಾಕ್ಯದಲ್ಲಿ ಓದುವಂಥ ಸಂದರ್ಭದಲ್ಲಿ ಆದರೂ ನೀನು ಕರುಣೆವಿಟ್ಟು ಅವರ ಪಾಪಗಳನ್ನು ಕ್ಷಮಿಸಬೇಕು ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದರು ಎಂತ ಅದ್ಭುತವಾಗಿರುವಂಥ ವಾಕ್ಯ ಪ್ರಿಯರೇ ನೀನು ಬರೆದಿರುವ ಜೀವಿತರ ಪಟ್ಟಿ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನ ಅಳಿಸಿಬಿಡು ಎಂಬುದಾಗಿ ಕೇಳ್ತಾನೆ ಪ್ರಿಯರೇ ಇದು ಎದುರಾಗಿ ಅರಿಯುವಂಥ ನೀರಿಗೆ ತದ್ವಿರುವ ತದ್ವಿರದವಾಗಿ ಈಜುವಂಥ ಮೀನಿನ ನಿಜವಾದ ಗುಣಲಕ್ಷಣ ಆತನು ತನ್ನ ಆತ್ಮವನ್ನೇ ಕಳ್ಕೊಳ್ಳಿಕೆ ಪ್ರಯತ್ನಪಟ್ಟ ಯಾರಿಗಾಗಿ ದೇವರು ಕಳಿಸಿದಂಥ ಇಶ್ರಾಯರಿಗಾಗಿ ದೇವರು ಕಳಿಸಿದಂಥ ಆತ್ಮಗಳಿಗಾಗಿ ಬೇರೆ ಅನೇಕ ಸಂದರ್ಭಗಳಲ್ಲಿ ಆತ್ಮಗಳು ಸಭೆಯಲ್ಲಿರುವಂಥ ಆತ್ಮಗಳು ಸೇವಕರಿಗೆ ವಿರುದ್ಧವಾಗಿ ಮಾಡಿರ್ತಾರೆ ದೇವರಿಗೆ ವಿರುದ್ಧವಾಗಿ ಮಾಡಿರ್ತಾರೆ ಅಂಥ ಆತ್ಮಗಳಿಗಾಗಿ ಒಬ್ಬ ಕುರುಬ ಪ್ರಾಣ ಕೊಡೋದಕ್ಕೂ ಸಹ ಹಿಂದೆಟ್ಟು ಹಾಕದೆ ಆ ಕುರಿಗಳಿಗಾಗಿ ಅವನು ಅಗಲು ರಾತ್ರಿ ದುಡಿಯುವಾಗ ಈ ಒಂದು ವಾಕ್ಯ ಆತನ ಜೀವಿತದಲ್ಲಿ ನೆರವೇರುತ್ತದೆ ಹೌದು ಪ್ರೇರೆ ನಮ್ಮ ಜೀವಿತದಲ್ಲಿ ಕುರಿಗಳಿಗಾಗಿ ಆತ್ಮಗಳಿಗಾಗಿ ಪ್ರತಿದಿನ ತವಕಿಸುವಂಥವರಾಗಿರಬೇಕು ಸೇವಕರಾಗಿರುವಂಥ ನಾವುಗಳು ಆತ್ಮಗಳು ಎಲ್ಲಿ ಹೋಗ್ತವೆ ಏನು ಮಾಡ್ತಾ ಇದ್ದೇವೆ ಯಾವ ರೀತಿಯಾಗಿ ಅವರ ಚಲನವಲನಗಳು ಇದೆ ಅವರು ಯಾವ ರೀತಿಯಾಗಿ ತಪ್ಪಾದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾರೆ ಎಂಬುದನ್ನು ದೇವರಾತ್ಮನ ಚಲಿಸುವಿಕೆಯ ಮೂಲಕವಾಗಿ ಅವರನ್ನು ಗಮನಿಸಿ ಒಂದು ವೇಳೆ ಅವರು ಪಾಪದ ಮಾರ್ಗದಲ್ಲಿ ವಿಗ್ರಹ ಆರಾಧನೆಯ ಮೂಲಕವಾಗಿ ಅವರು ಲೋಕದ ವಿಚಾರವಾಗಿ ಲೋಕದ ಒಳಗೆ ಜೀವಿಸುತ್ತಾ ಇದ್ದರೆ ಅಂಥವರಿಗಾಗಿ ದೇವರ ಮುಂದೆ ನಾವು ಬೋಗಾಡಬೇಕು ಬೋಗರಿಯಬೇಕು ದೇವರಿ ಮುಂದೆ ದೇವರೇ ಇಂಥ ಜನರನ್ನು ರಕ್ಷಿಸಪ್ಪ ಅಪ್ಪ ರಕ್ಷಣೆ ಹೊಂದಿ ಹಿಂಜಾರಿ ಹೋಗಬಾರದು ಐಗುಪ್ತ ದೇಶದಿಂದ ಅವರನ್ನು ನೀನು ಕರತಂದೆ ಪರೋನನ ಮುಂದೆ ಅನೇಕ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ನೀನು ಮಾಡಿದೆ ಸ್ವಾಮಿ ದೇವರೇ ಆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದೆ ಅರಣ್ಯದಲ್ಲಿ ದೇವರೇ ಅವರಿಗೆ ಮನ್ನವನ್ನು ಕೊಟ್ಟೆ ಅವರಿಗೆ ಆಹಾರವನ್ನು ಕೊಟ್ಟೆ ಅವರಿಗೆ ಮಾಂಸಾಹಾರವನ್ನು ಕೊಟ್ಟೆ ಆದರೂ ಸಹ ಅವರು ನಿನಗೆ ವಿರುದ್ಧವಾಗಿ ಚಿನ್ನದ ಅಪ ವಿಗ್ರಹನ ಮಾಡಿ ಅದನ್ನು ಪೂಜಿಸುತ್ತಾ ಇದ್ದಾರೆ ಅವರು ಕುಡಿದು ಕುಪ್ಪಳಿಸುತ್ತಾ ಇದ್ದಾರೆ ಎಂಬುದಾಗಿ ಹೇಳಿ ದೇವರು ಎಲ್ಲಿ ದೇವರ ಕೋಪ ಆ ಜನರ ಮೇಲೆ ಬಂದು ನಶಿಸಿ ಹೋಗ್ಬಿಡ್ತಾರೋ ಎಂಬುವಂಥ ಭಯದಿಂದ ಅದನ್ನು ತನ್ನ ಜೀವಿತರ ಪಟ್ಟಿಯಿಂದ ದೇವರ ಜೀವಿತರ ಪಟ್ಟಿಯಿಂದಲೇ ನನ್ನ ಹೆಸರನ್ನ ಹಾಕು ಅವರನ್ನು ಕ್ಷಮಿಸು ಸ್ವಾಮಿ ಎಂಬುದಾಗಿ ದೇವರಿಗೆ ಡಿಮ್ಯಾಂಡ್ ಅನ್ನ ಇಡುತ್ತಾನೆ ಪ್ರೇರೆ ಈ ರೀತಿಯಾಗಿ ನೀನು ಯಾವತ್ತಾದರೂ ಮಾತನಾಡಿ ದೇವರೇ ಆತ್ಮಗಳಿಗೆ ಯಾವ ತೊಂದರೆ ಆಗಬಾರದು ಸ್ವಾಮಿ ಆತ್ಮಗಳು ನಶಿಸಿ ಹೋಗಬಾರದು ಆತ್ಮಗಳು ಪಾಪದಲ್ಲಿ ಬೀಳಬಾರದು ಆತ್ಮಗಳು ದೇವರ ಅನೀತಿ ಕಾರ್ಯಗಳನ್ನು ಮಾಡಬಾರದು ನಿನಗೆ ವಿರುದ್ಧವಾಗಿ ಆತ್ಮಗಳು ಜೀವಿಸಬಾರದು ಎಂಬುದಾಗಿ ಆತ್ಮಗಳಿಗಾಗಿ ನೀವು ಕಣ್ಣೀರಿಟ್ಟಿದ್ದೀರಾ ಇವತ್ತಿನಿಂದ ನಾವು ಕಣ್ಣೀರಿಡೋಣ ಪ್ರೇರೆ ಆತ್ಮಗಳು ದಾರಿ ತಪ್ಪಿ ಹೋಗುವಂತಹ ಸಂದರ್ಭದಲ್ಲಿ ಕುರುಬರಾಗಿರುವಂಥ ನಾವುಗಳು ಸೇವಕರಾಗಿರುವಂಥ ನಾವುಗಳು ನಾವು ಅವರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸಬೇಕು ಒಂದೊಂದು ಆತ್ಮದ ಬೆಲೆಯನ್ನು ನಾವು ಕಂಡುಕೊಳ್ಳಬೇಕು ಪ್ರೇರೆ ಆರು ಲಕ್ಷಕ್ಕಿಂತಲೂ ಅಧಿಕವಾಗಿರುವಂಥ ಗಂಡು ಮಕ್ಕಳು ಅಲ್ಲಿಂದ ಹೊರಟು ಬಂದರು ಅವರ ಅರಣ್ಯದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚಾದ ಏರು ಹೆಚ್ಚು ಕಮ್ಮಿ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚಾದ ಜನರು ಅಭಿವೃದ್ಧಿಯಾದರು ಅಂತಹ ಜನರನ್ನು ದೇವರು ಒಂದೇ ಕ್ಷಣದಲ್ಲಿ ಅವರು ಬೆಂಕಿಯಲ್ಲಿ ಸುಟ್ಟಾಕಿ ಬಿಡ್ತಾ ಇದ್ದರು ಆದರೆ ಆತ್ಮದ ಭಾರ ಇರುವುದರಿಂದ ಈ ಸಾಯಿಲರು ನಾನೂರು ವರ್ಷ ಪಟ್ಟಂಥ ಕಷ್ಟಗಳನ್ನು ದೇವರ ನಾಮವನ್ನು ಮಹಿಮೆ ಪಡಿಸಬೇಕು ದೇವರ ಹೆಸರು ಉಳಿಸಬೇಕು ಎಂಬುದಾಗಿ ಯಹೋವನ ಹೆಸರು ಉಳಿಯಬೇಕೆಂಬುದಾಗಿ ಆತನು ಈ ಮಾತನ್ನು ಹೇಳಿದನು ಇವತ್ತು ನಿಮಗೆ ನಮಗೆ ಸಭೆ ಕೊಡಲ್ಪಟ್ಟಿದೆ ಪ್ರಿಯರೇ ನಿಮಗೆ ನಮಗೆ ಚರ್ಚೆಗಳು ಕೊಡಲ್ಪಟ್ಟಿದೆ ಈ ಸಂದರ್ಭಗಳಲ್ಲಿ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸದಿದ್ದರೆ ಆತ್ಮಗಳಿಗಾಗಿ ನಾವು ಭೋಗರಿದಿದ್ದರೆ ಪ್ರೇರೆ ನಮಗೂ ಸಹ ಇಂಥ ಪರಿಸ್ಥಿತಿಗಳು ಬರಬಹುದು ಆತ್ಮಗಳಿಗಾಗಿ ನಾವು ಬೋಗರಿಬೇಕು ಅವರಿಗಾಗಿ ಅವರ ಕ್ಷಮಾಪಣೆಗಾಗಿ ಸೇವಕರಾಗಿರುವಂಥ ನಾವುಗಳು ಯಾಜಕರಾಗಿ ದೇವರ ಸಮ್ಮುಖದಲ್ಲಿ ನಿಂತು ಬೋಗರಿದು ಕಣ್ಣೀರಿಟ್ಟು ಪ್ರಾರ್ಥಿಸುವಂಥವರಾಗಿ ಇರಬೇಕು ನಾವು ಕಣ್ಣೀರಿಟ್ಟು ಪ್ರಾರ್ಥಿಸದಿದ್ದರೆ ನಮ್ಮ ಜೀವಿತದಲ್ಲೂ ಸಹ ಕಷ್ಟಗಳು ಕಣ್ಣೀರು ವೇದನೆಗಳು ಬರುತ್ತದೆ ಪ್ರೇ ಈಗಿರಲಾಗಿ ಮೋಶೆಯು ಯಾವ ರೀತಿಯಾಗಿ ಇಸ್ರಾಲ್ಯದ ಜನಾಂಗಗಳಿಗಾಗಿ ಅವರು ಎಂದಿಗೂ ನಾಶವಾಗಬಾರದು ದೇವರು ಕೊಟ್ಟಂಥ ವಾಗ್ದಾನಗಳು ನೆರವೇರಬೇಕು ದರ್ಶನಗಳು ನೆರವೇರಬೇಕು ಅಬ್ರಹಾಮಿನಿಗೆ ಕೊಟ್ಟಿರುವಂಥ ವಾಗ್ದಾನ ಯಾಕೋಬಿಗೆ ಕೊಟ್ಟಿರುವಂಥ ವಾಗ್ದಾನ ಇಸಾಕಿಗೆ ಕೊಟ್ಟಿರುವಂಥ ವಾಗ್ದಾನಗಳು ಆ ಕಾನಂದೇಶವನ್ನು ಹೊಂದಿಕೊಳ್ಳಬೇಕೆಂಬಂಥ ಒಂದೇ ಉದ್ದೇಶಕ್ಕಾಗಿ ಮೋಶೆ ದೇವರ ಮುಂದೆ ಕೇಳ್ತಾನೆ ಅಯ್ಯ ಅವರನ್ನು ಕ್ಷಮಿಸು ಎಂಬುದಾಗಿ ಕೇಳಿ ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ವ್ಯಕ್ತಿಗಳನ್ನು ಕ್ಷಮಿಸುವಂಥ ಗುಣಲಕ್ಷಣಗಳು ಎದುರಾಗಿ ಅರಿಯುವಂಥ ಮೀನಿನ ಗುಣಲಕ್ಷಣಗಳಾಗಿದೆ ಪ್ರೇರೆ ಅದು ಮಾತ್ರವಲ್ಲದೆ ಯೇಸು ಸ್ವಾಮಿಯು ಸಹ ಕೆಲವು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ಷಮಿಸಿದ್ರು ಗೊತ್ತಾ ನೀವು ಓದಬಹುದು ಪ್ರೇರೆ ಮತಾಯ ಬರೆದ ಸುವಾರ್ತೆ ಅದರಲ್ಲಿ ಐದನೇ ಅಧ್ಯಾಯ ಅದರಲ್ಲಿ ಮೂವತ್ತೊಂಬತ್ತನೇ ವಾಕ್ಯದಲ್ಲಿ ನೀವು ಓದುವಂತಹ ಸಂದರ್ಭದಲ್ಲಿ ಆದರೆ ನಾನು ನಿಮಗೆ ಹೇಳುವುದು ಏನೆಂದರೆ ಕೆಡುಕನನ್ನು ಎದುರಿಸಬೇಡ ಒಬ್ಬನು ನಿನಗೆ ಬಲಗೆನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆಣ್ಣೆಯನ್ನ ತೋರಿಸು ಈ ಕೆಡುಕರನ್ನ ನಾವು ಎದುರಿಸಬಾರದು ಇವತ್ತು ನಮಗೆ ಗೊತ್ತಿದೆ ಯಾರು ಕೆಡುಕರಾಗಿದ್ದಾರೆ ಯಾರು ದೇವರಿಗೆ ವಿರುದ್ಧವಾಗಿ ಮಾಡುತ್ತಾ ಇದ್ದಾರೆ ಅವರ ಮೇಲೆ ವಿನಾಕಾರಣ ನಾವೇನ್ ಮಾಡಬಾರ್ದು ಜಗಳಕ್ಕೆ ಹೋಗಬಾರದು ಕೆಡುಕನನ್ನು ನಾವು ಎದುರಿಸಬಾರದು ಪ್ರಿಯರೆ ಕೆಡುಕನನ್ನು ಎದುರಿಸಿದ್ರೆ ನಮ್ಮ ಮೇಲೆ ಮುಗಿಬೀಳ್ತಾನೆ ಪ್ರೇರೇ ಆತನತ್ರ ನಾವು ಜಾನತನದಿಂದ ಮಾತನಾಡಿ ದೂರ ಬರಬೇಕಾಗಿದೆ ಕೆಡುಕರ ಮಧ್ಯದಲ್ಲಿ ನಾವು ಜೀವಿಸಬಾರದು ಒಂದು ವೇಳೆ ಆತನು ವಿನಾಕಾರಣ ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಆತನು ಬಲಗಣ್ಣೆಗೆ ಹೊಡೆದರೆ ನೀವು ಎಡಗಣ್ಣೆಯನ್ನು ಎಡಗಣ್ಣೆಯನ್ನು ತೋರಿಸಬೇಕು ಈ ರೀತಿಯಾಗಿ ಒಂದು ಕೆನ್ನೆಗೆ ಹೊಡೆಯುವಾಗ ಮತ್ತೊಂದು ಕೆನ್ನೆಯನ್ನು ತೋರಿಸುವಂಥದ್ದು ಇದೆಯಲ್ಲ ಇದು ಅದ್ಭುತವಾಗಿರುವಂಥ ತಾಳ್ಮೆಯ ಗುಣಲಕ್ಷಣಗಳು ಪ್ರಿಯರೇ ಈ ತಾಳ್ಮೆಯನ್ನು ನಾವು ಕ್ರಿಸ್ತನ ಮೂಲಕವಾಗಿ ಪಡೆದುಕೊಂಡಿದ್ದೀವಿ ಯೇಸುಸ್ವಾಮಿ ಶಿಲುಬಿಯಲ್ಲಿ ಎಂಥ ತಾಳ್ಮೆ ಉಳ್ಳವರಾಗಿ ಬದುಕಿದರು ಅವರ ಕೆನ್ನೆ ಮೇಲೆ ಒಡೆಯುವಂಥ ಸಂದರ್ಭದಲ್ಲಿ ಅವರ ದಾಡಿಯನ್ನು ಕೀಳುವಂಥ ಸಂದರ್ಭದಲ್ಲಿ ಅವರ ಪಕ್ಕಿಯಲ್ಲಿ ತಿವಿಯುವಂತಹ ಸಂದರ್ಭದಲ್ಲಿ ಕೈಕಾಂಗಳಲ್ಲಿ ಮೊಳೆಯನ್ನು ಚಳಿಯಲ್ಪಡುವಂತಹ ಸಂದರ್ಭದಲ್ಲಿ ಚಾಟಿಯ ಒಡೆತವನ್ನು ಒಡೆಯುವಂತಹ ಸಂದರ್ಭದಲ್ಲಿ ಮುಲ್ಕಿರೀಟವನ್ನು ಧರಿಸುವಂತಹ ಸಂದರ್ಭದಲ್ಲಿ ಇದ್ದಂಥ ತಾಳ್ಮೆ ನಮಗೆ ಬರಬೇಕು ಯಾವಾಗ ಈ ತಾಳ್ಮೆಯನ್ನು ನಾವು ಕಲಿತೀವೋ ಎದುರಾಗಿ ಅರಿಯುವಂಥ ಮೀನಿನ ಗುಣಲಕ್ಷಣಗಳು ಎದುರಾಗಿ ಅರಿಯುವಂಥ ನೀರಿನ ರಭಸವಾಗಿ ಅರಿಯುವಂಥ ನೀರಿಗೆ ವಿರುದ್ಧವಾಗಿ ಈಜುವಂಥ ಆ ಗುಣಲಕ್ಷಣಗಳು ನಾವು ಹೊಂದಿಕೊಂಡಿರಬೇಕು ಅದರಲ್ಲಿ ನಲವತ್ತನೇ ವಾಕ್ಯ ಹೀಳ್ತದೆ ನಿನ್ನ ಸಂಗಡ ವ್ಯಾಜವಾಡಿ ನಿನ್ನ ಒಳ ಅಂಗಿಯನ್ನು ತೆಗೆದುಕೊಳ್ಳಬೇಕೆಂದಿರುವನಿಗೆ ಮೇಲಂಗಿಯನ್ನು ಬಿಡು ಒಳ ಅಂಗಿಯನ್ನು ಕೇವಲ ಅಂಗಿ ಅಂದರೆ ನಾವು ಸಾಧಾರಣವಾಗಿ ಅಂತ ನಾವು ಹೇಳ್ತೀವಿ ಶರ್ಟ್ಗೆ ಒಳಗಾಕುವಂಥದ್ದು ಬನಿಯನ್ನು ಈ ಬನಿಯನನ್ನು ತೆಗೆದುಕೊಳ್ಳಿಕ್ಕೆ ಬರುವಂಥ ವ್ಯಕ್ತಿಗೆ ಮೇಲಿರುವಂಥ ಬೆಳೆಬಾಳುವಂಥ ಶರ್ಟನ್ನೇ ಕೊಟ್ಬಿಡು ಅಲ್ಲಿ ಹೇಳ್ತಾ ಇದ್ದಾರೆ ದೇವರು ಈ ರೀತಿಯಾಗಿ ಯಾರಾದರೂ ನಿಮ್ಮ ಕೈಯಲ್ಲಿ ನಿಮ್ಮ ಒಳ ಅಂಗಿಯನ್ನು ತೆಗೆದುಕೊಳ್ಳಿಕ್ಕೆ ಬರುವಾಗ ನೀವು ಶರ್ಟನ್ನೇ ಕೊಟ್ಬಿಡಿ ಅಂದರೆ ಎದುರಾಗಿ ಅರಿಯುವಂಥ ನೀರಿಗೆ ತದ್ವಿರುದ್ಧವಾಗಿ ಈಜುವಂಥ ಕ್ರಿಸ್ತಿಯ ಜೀವಿತ ಇದು ಅನೇಕ ಸಂದರ್ಭಗಳಲ್ಲಿ ನಾವು ಕೊಡುವಂಥ ಸಂದರ್ಭದಲ್ಲಿ ದೇವರು ನಮಗೆ ಹೇರಳವಾಗಿ ನಮ್ಮನ್ನು ತುಂಬಿಸ್ತಾರೆ ಪ್ರೇರಿ ಈ ದಾನ ಧರ್ಮ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ನಮಗೆ ಒಳ ಅಂಗಿ ಕೇಳುವಂಥ ಸಂದರ್ಭದಲ್ಲಿ ನಾವು ಮೇಲಂಗಿಯನ್ನು ಸಹ ಕೊಟ್ಟು ಬಿಡಬೇಕಂತೆ ಅಂದರೆ ಇದು ಲೋಕದ ಜನರಿಗೆ ಇದು ಉಚಿತನವಾಗಿದೆ ಅದಕ್ಕೆ ಅಪಸ್ನಾದ ಪೌಲ್ ಅಂತಂದರೆ ಲೋಕದ ಜನರಿಗೆ ಕ್ರಿಸ್ತನ ಸತ್ಯದ ಮಾತುಗಳು ಉಚಿತನವಾಗಿದೆ ನಮಗೂ ದೇವರ ಬಲವಾಗಿದೆ ಈ ಸುವಾರ್ತಿಯು ಲೋಕದ ಜನರಿಗೆ ಏನಾಗಿದೆ ಅಂತ ಉಚಿತನವಾಗಿದೆ ನಮಗೇನಾಗಿದೆ ದೇವರ ಬಲವಾಗಿದೆ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಅಪಸ್ನಾದ ಪೌಲನ್ನು ಬರೀತಾ ಇದ್ದಾನೆ ಅದೇ ರೀತಿಯಾಗಿ ಒಳಾಂಗಿಯನ್ನು ಕೇಳುವಂಥ ವ್ಯಕ್ತಿಗೆ ನೀವು ವರಾಂಗಿಯನ್ನ ಕೊಡುವಂಥ ಸಂದರ್ಭ ಲೋಕವು ನಮ್ಮನ್ನು ನೋಡಿ ಈತನಿಗೆ ಹುಚ್ಚಿಡಿದಿದೆ ಈತನಿಗೆ ಬುದ್ಧಿ ಇಲ್ಲ ಎಂಬುದಾಗಿ ನಮ್ಮನ್ನು ಹಿಳ್ಗಾಡಿಸ್ತದೆ ಇಲ್ಲ ಪ್ರೇರೇ ಈ ರೀತಿಯಾಗಿ ಮಾಡುವಂಥದ್ದು ದೇವರು ಈ ಲೋಕದಲ್ಲಿ ನಮಗಾಗಿ ಪ್ರಾಣವನ್ನು ಕೊಟ್ಟಂಥ ಸಂಗತಿ ನಮಗಾಗಿ ಆತನು ತಾಳ್ಮೆಯಿಂದ ನಮಗಾಗಿ ಯಜ್ಞವಾಗಿ ಆತನು ಬಲಿಯಾದಂಥ ಸಂಗತಿ ಇಲ್ಲಿ ಪ್ರಕಟವಾಗುತ್ತದೆ ದೇವರು ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಒಳ ಅಂಗಿಯನ್ನು ಕೇಳುವಂಥ ವ್ಯಕ್ತಿಗೆ ಮೇಲಂಗಿಯನ್ನು ಕೊಡುವುದರಲ್ಲಿ ಯಾವ ತಪ್ಪಿಲ್ಲ ಇದು ಎದುರಾಗಿ ಅರಿಯುವಂಥ ನೀರಿನಲ್ಲಿ ಈಜುವಂಥ ಮೀನಿನ ಗುಣಲಕ್ಷಣಗಳನ್ನು ನಾವು ಕಾಣ ನೋಡುತ್ತೇವೆ ಅದು ಮಾತ್ರವಲ್ಲದೆ ನಲವತ್ತೊಂದನೇ ವಾಕ್ಯದಲ್ಲಿ ಒಂದು ಸಂಗತಿ ಬರೀತಾರೆ ಅಲ್ಲಿ ಒಬ್ಬನು ಒಂದು ಮೈಲ್ ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ ಎರಡು ಮೈಲ್ ಹೋಗು ಎರಡು ಮೈಲ್ ದೂರ ಹೋಗು ಎಂಬುದಾಗಿ ಹೇಳ್ತಾರೆ ಅಂದರೆ ಒಂದು ಮೈಲ್ ದೂರ ನಿಮ್ಮನ್ನು ಬಲವಂತಪಡಿಸಿದರೆ ನೀವು ಎರಡು ಮೈಲ್ ದೂರ ಹೋಗಿ ಇದು ಕೂಡ ಬಹಳ ಕಷ್ಟಕರವಾಗಿರುವಂಥ ವಿಚಾರ ಯಾರಾದರೂ ನಮ್ಮನ್ನು ಒಂದು ಮೈಲ್ ದೂರ ಹೋದರೆ ನಮಗೆ ಕಾಲು ನೋವುತ್ತೆ ಆದರೆ ಆತನಿಗೆ ದೇವರಿಗಾಗಿ ನಾವು ಎರಡು ಮೈಲ್ ದೂರ ಹೋಗಬೇಕು ಪ್ರೇರೇ ಈ ರೀತಿಯಾಗಿ ಇದು ಏನನ್ನ ತೋರಿಸ್ತದೆ ಅಂದರೆ ಒಂದು ಆತ್ಮಗಳಿಗಾಗಿ ನಾವು ಪ್ರಯಾಸ ಪಡುತ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ನಡಿಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಎರಡು ಮೈಲ್ ದೂರ ಹೋಗಿ ಆ ಆತ್ಮಗಳನ್ನು ಸಂಧಿಸಿ ಅವರನ್ನು ರಕ್ಷಿಸಿ ಸಭೆಗೆ ಕರುತ ಕರತರುವಂಥ ವಿಚಾರವಾಗಿದೆ ಒಬ್ರು ಯಾರಾದರೂ ಕಷ್ಟ ಅಂತ ಇರುವಂಥ ಸಂದರ್ಭದಲ್ಲಿ ಪಾಸ್ಟರ್ ನನಗೆ ಸಮಸ್ಯೆ ಆಗಿದೆ ನನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳುವಾಗ ತಕ್ಷಣವೇ ನಾವು ಅಲ್ಲಿಂದ ಹೊರಟು ಹೋಗಿ ಅವ್ರನ್ನ ಸಂಧಿಸಬೇಕು ಪ್ರೇರ ಅವರು ಒಂದು ಸಾರಿ ಫೋನ್ ಮಾಡಿದ್ರೆ ಮತ್ತೊಂದು ಸಾರಿ ಫೋನ್ ಒಳಗಾಗಿ ಆ ಆತ್ಮದ ಭಾರ ನಮಗಿರಬೇಕು ಪ್ರಿಯರೇ ಅದೇ ಒಂದು ಮೈಲ್ ದೂರ ನಿಮ್ಮನ್ನು ಬಲವಂತಪಡಿಸಿದರೆ ನೀವು ಎರಡು ಮೈಲ್ ದೂರ ಹೋಗ್ರಿ ಒಂದು ವಿಶ್ವಾಸಿಗಳು ಸಮಸ್ಯೆಗಳು ಹೇಳುವಂಥ ಸಂದರ್ಭದಲ್ಲಿ ಅದು ಎರಡರಷ್ಟು ಭಾರವಾಗಿ ನಾವು ತೆಗೆದುಕೊಂಡು ಅವರಿಗೆ ಸರಿಯಾಗುವ ತನಕ ಅವರಿಗಾಗಿ ದೇವರ ಮುಂದೆ ಮೊರೆ ಇಟ್ಟು ಕಣ್ಣೀರಿಟ್ಟು ಆ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿರಬೇಕು ಅವರಿಗೆ ಅದ್ಭುತ ಸೂಚಕ ಕಾರ್ಯಗಳು ಆಗುವ ತನಕ ಅವರಿಗಾಗಿ ಬೋಗರಿದು ಪ್ರಾರ್ಥಿಸುವಂಥದ್ದು ಕೇವಲ ನಮಗಾಗಿ ಪ್ರಾರ್ಥಿಸಿರಿ ಅಂತ ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ ವಿಶ್ವಾಸಿಗಳು ಮುಜುಗರ ಪಟ್ಟುಕೊಂಡು ಆದರೆ ಅವರ ಒಳ ಆಳ ಒಳಗಿರುವಂಥ ಕಷ್ಟಗಳನ್ನು ನಾವು ಅರ್ಥ ಮಾಡಿಕೊಂಡು ಹೆಚ್ಚಾಗಿ ಪ್ರಾರ್ಥಿಸಿ ದೇವರ ಸಮ್ಮುಖದಲ್ಲಿ ಅವರಿಗಾಗಿ ನಾವು ಇಟ್ಟು ಅವರಿಗಾಗಿ ಆಶೀರ್ವಾದಗಳನ್ನು ದೇವರು ಸುರಿಯುವಂತೆ ನಾವು ಪ್ರಾರ್ಥಿಸಿ ಅದಕ್ಕೆ ಒಂದು ಮೈಲ್ ದೂರ ನಿಮ್ಮನ್ನು ಕರೆದರೆ ಪಡಿಸಿದರೆ ಎರಡು ಮೈಲ್ ದೂರ ಹೋಗ್ರಿ ಒಟ್ಟಾರೆ ಆತ್ಮಗಳನ್ನು ಗೆಲ್ಲರಿ ಆತ್ಮಗಳನ್ನು ಗೆಲ್ಲಬೇಕು ಎಂಬುವಂಥದೇ ಈ ಸಂಗತಿಯಾಗಿದೆ ಮತ್ತೊಂದು ಸಂಗತಿಯನ್ನು ನಾನು ನೋಡ್ತೀನಿ ನಲವತ್ತೆರಡನೇ ವಾಕ್ಯದಲ್ಲಿ ಒಂದು ಮಾತಾಡ್ತದೆ ನಿನ್ನನ್ನು ಬೇಡುವವನಿಗೆ ಕೊಡು ನಿನ್ನಲ್ಲಿ ಕಡ ಈಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಿ ಮುಖ ತಿರುವಿಕೊಳ್ಳಬೇಡ ಮುಖ ತಿರುವಿಕೊಳ್ಳಬಾರದಂತೆ ಕೆಲವು ಸಂದರ್ಭದಲ್ಲಿ ನಮ್ಮ ಬಳಿಯಲ್ಲಿ ಹಸಿವಿನಿಂದ ಬರುತ್ತಾರೆ ನಮ್ಮ ಬಳಿಯಲ್ಲಿ ಏನಾದರೂ ಒಂದು ಉಪಕಾರ ಆಗ್ತದೆ ಅಂತೇಳಿ ಬರುತ್ತಾರೆ ಅಂಥ ಸಂದರ್ಭದಲ್ಲಿ ಮಖ ತೆರಗಿಸಿಕೊಳ್ಳಬಾರ ಅನೇಕ ಸಂದರ್ಭಗಳಲ್ಲಿ ಸೇವಕರು ಸೇವಕರುಗಳನ್ನು ನಾವು ನೋಡ್ತೇವೆ ಅವರು ವಿಶ್ವಾಸಿಗಳು ಬರುವಂಥ ಸಂದರ್ಭದಲ್ಲಿ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಈ ರೀತಿಯಾಗಿ ಹೇಳುವುದನ್ನು ಸಹ ನಾವು ನೋಡ್ತೀವಿ ನಾವು ಹಾಗೆ ಮಾಡಬಾರದು ಪ್ರೇರೆ ವಿಶ್ವಾಸಿಗಳಿಗೆ ಅವರ ಕೊರತೆಗಳಿಗೆ ಅವರ ಕಣ್ಣೀರಿನ ಸಮಯದಲ್ಲಿ ಅವರ ದುಃಖದ ಸಂದರ್ಭಗಳಲ್ಲಿ ನಾವು ಅವರಿಗಾಗಿ ಹೋಗಿ ಪ್ರಾರ್ಥಿಸುವಂಥದ್ದು ಅವರನ್ನು ಸಂತೈಸುವಂಥದ್ದು ಪ್ರೇರೇ ಅವರೇನು ನಮ್ಮ ಹತ್ರ ಏನೂ ಕೇಳೋದಿಲ್ಲ ಆದರೆ ನಾವು ಅವರಿಗಾಗಿ ಮಖ ತಿರುಗಿಸಿಕೊಳ್ಳದೆ ಅವರು ಯಾರೇ ನಮ್ಮನ್ನು ಬೈಲಿ ನಮ್ಮನ್ನು ವಿರೋಧ ಮಾಡಲಿ ನಮಗೆ ವಿರುದ್ಧವಾಗಿ ಹಿಂದೆ ಏನಾದರೂ ಮಾತಾಡಲಿ ನಮಗೆ ವಿರುದ್ಧವಾಗಿ ಯಾರೂ ಸಂಚು ಮಾಡಲಿ ನಮಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿಯನ್ನು ರೆಡಿ ಮಾಡಿ ನಮ್ಮನ್ನು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಲಿ ಆದರೆ ಅವರಿಗಾಗಿ ಪ್ರಾರ್ಥಿಸುವುದು ಮಾತ್ರ ನಾವು ಬಿಡಬಾರದು ಸೇವಕರಾಗಿರುವಂಥ ನಾವು ಕಲಿಬೇಕಾಗಿರುವಂಥ ಒಂದು ಸಂಗತಿ ನನಗೆ ವಿರುದ್ಧವಾಗಿ ಮಾಡಿದವರಿಗಾಗಿ ನಾನು ಇವತ್ತಿಗೂ ಪ್ರಾರ್ಥನೆ ಮಾಡ್ತೇನೆ ನನಗೆ ವಿರುದ್ಧವಾಗಿ ಯಾರಾದರೂ ಏನಾರು ಅಂದರೆ ಅವರನ್ನು ಕ್ಷಮಿಸಪ್ಪ ಅವರನ್ನು ಆಶೀರ್ವದಿಸು ಅಂತೇಳಿ ಪ್ರತಿದಿನ ನಾನು ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ಪ್ರತಿದಿನ ಅವ್ರ ಕುಟುಂಬದ ಆಶೀರ್ವಾದಕ್ಕಾಗಿ ನಾನು ಪ್ರಾರ್ಥನೆ ಯಾಕಂದರೆ ದೇವರ ವಾಕ್ಯ ಅದು ಹೇಳ್ತಿದೆ ನಿಮ್ಮನ್ನು ಕ್ಷಪಿಸುವಂಥವರಿಗೋಸ್ಕರ ನೀವು ಆಶೀರ್ವದಿಸಿರಿ ನಿಮಗೆ ವಿರುದ್ಧವಾಗಿ ಕೈ ಎತ್ತವರಿಗೋಸ್ಕರ ನೀವು ಪ್ರಾರ್ಥಿಸ್ರಿ ಎಂಬುದಾಗಿ ನಮಗೆ ವಿರುದ್ಧವಾಗಿ ನಿಮ್ಮ ವೈರಿಗಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾರೆ ನಿಮಗೆ ವಿರುದ್ಧವಾಗಿ ಮಾತನಾಡುವರಿಗಾಗಿ ಆಶೀರ್ವದಿಸ್ರಿ ಎಂಬುದಾಗಿ ಹೇಳ್ತದೆ ಪ್ರೇ ನಮಗೆ ವಿರುದ್ಧವಾಗಿ ಯಾರು ಮಾತಾಡ್ತಾರೋ ನಾವು ದಿನದಿಂದ ದಿನಕ್ಕೆ ಮೇಲೆ ಹೋಗ್ತಾ ಇರ್ತೀವಿ ನಾವು ಕ್ಷಮಿಸುವುದ್ರ ಮೂಲಕವಾಗಿ ದೇವರ ಮುಂದೆ ನಾವು ನಿಷ್ಕಳಂಕವಾಗಿ ನಾವು ಕಾಣುತ್ತೇವೆ ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ಸಂಗತಿಗಳನ್ನು ಕ್ಷಮಿಸುವಂಥದೇ ಎದುರಾಗಿ ಅರಿಯುವಂಥ ನೀರಲ್ಲಿ ಈಜುವಂಥ ಮೀನಿನ ಗುಣ ಲಕ್ಷಣಗಳನ್ನು ಅಲ್ಲಿ ನಾವು ನೋಡ್ತೀವಿ ಅದೇ ನಲವತ್ಮೂರನೇ ವಾಕ್ಯದಲ್ಲಿ ಮತ್ತು ಎರಡ್ ಸಾವಿರದ ಐದು ನಲವತ್ ವಾಕ್ಯದಲ್ಲಿ ಒಂದು ಸಂಗತಿಯನ್ನು ನಾನು ಹೇಳ್ತೀನಿ ನಿನ್ನ ನೆರೆಯವರನ್ನ ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡು ಎಂದು ಹೇಳಿದೆಯಲ್ಲ ಎಂಬುದಾಗಿ ಕೇಳಿದಿರಷ್ಟೇ ಆದರೆ ನಾನು ನಿಮಗೆ ಹೇಳುವುದು ಏನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸರಿ ಇದು ಬಹಳ ಕಷ್ಟಕರವಾಗಿರುವಂಥ ಸಂಗತಿ ನಮ್ಮನ್ನು ಎಷ್ಟು ಹಿಂಸೆ ಪಡಿಸ್ತಾ ಲೋಕ ಪಡಿಸುವವರಿಗೋಸ್ಕರ ನಾವು ಪ್ರಾರ್ಥಿಸುವಂಥದ್ದು ಇದೆಯಲ್ಲ ಎದುರಾಗಿ ಅರಿಯುವಂಥ ನೀರಿಗೆ ತದ್ವಿರುದ್ಧವಾಗಿ ಈಜುವಂಥ ಮೀನಿನ ಗುಣಲಕ್ಷಣಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ ಇದು ಬಹಳ ಕಷ್ಟಕರವಾಗಿರುವಂಥ ವಿಚಾರಣೆ ಆದರೂ ಸಹ ನಮ್ಮ ವೈರಿಗಳನ್ನು ನಾವು ಪ್ರೀತಿಸಿ ನಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ನಾವು ಪ್ರಾರ್ಥಿಸುವಂಥದ್ದಿದೆಯಲ್ಲ ಅದ್ಭುತಕರವಾಗಿರುವಂಥ ವಿಚಾರ ಪ್ರಿಯರೇ ಇದು ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ವ್ಯಕ್ತಿಗಳನ್ನು ನಾವು ಕ್ಷಮಿಸುವಂಥ ಈ ಒಂದು ಮೀನಿನ ಗುಣಲಕ್ಷಣಗಳು ಎದುರಾಗಿ ಅರಿಯುವಂಥ ನೀರಲ್ಲಿ ಚಲಿಸುವಂಥ ಮೀನಿನ ಗುಣಲಕ್ಷಣಗಳನ್ನು ನಾವು ಹೊಂದಿಕೊಂಡಿದ್ದೇವೆ ಪ್ರಿಯರೇ ಮುಂದಿನ ಭಾಗವನ್ನು ನಾವು ಮುಂದಿನ ವಾರ ನೋಡೋಣ ಇನ್ನು ಅನೇಕ ಸಂಗತಿಗಳಿದೆ ಇದನ್ನು ನಾವು ಅದ್ಭುತವಾಗಿ ದೇವರಾತ್ಮನ ಪ್ರೇರೇಪಣೆ ಮೂಲಕವಾಗಿ ನಾವು ಮಾತನಾಡ್ತಾ ದೇವ್ರನಾಮವನ್ನು ಮಹಿಮೆ ಪಡಿಸೋಣ ಮುಂದಿನ ಭಾಗವನ್ನು ಮುಂದಿನ ವಾರದಲ್ಲಿ ನೋಡೋಣ ದೇವರು ತಾನೇ ನಮ್ಮನ್ನು ಈ ವಾಕ್ಯಗಳ ಮೂಲಕವಾಗಿ ಆಶೀರ್ವದಿಸಿದ್ದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ರಾಚನೆ ಅಪ್ಪ ಎದುರಾಗಿ ಅರಿಯುವಂಥ ಚಲಿಸುವಂಥ ಮೀನಿನ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲೂ ಬೇಕು ಸ್ವಾಮಿ ದೇವರೇ ಐದನೇ ದಿನದ ಸೃಷ್ಟಿಯಲ್ಲಿ ಅಪ್ಪ ಎದುರಾಗಿ ಬರುವಂಥ ಗಾಳಿಗೆ ಆ ಆ ರೆಕ್ಕೆಯನ್ನು ಪಡೆದು ಆಕಾಶದ ಪಕ್ಷಿಗಳು ಹೆಂಗೆ ಮೇಲಕ್ಕೆ ಹಾರುತ್ತವೋ ಅದೇ ರೀತಿಯಾಗಿ ನಾವು ಸಹ ಹಾರುತ್ತಾ ಎದುರಾಗಿ ಅರಿಯುವಂಥ ನೀರಿಗೆ ತದ್ವಿರುದ್ಧವಾಗಿ ಈಜುವಂಥ ಮೀನಿನ ಗುಣಲಕ್ಷಣಗಳು ನೂತನ ಸೃಷ್ಟಿಯ ಗುಣಲಕ್ಷಣಗಳನ್ನು ನಾವು ಹೊಂದಿಕೊಳ್ಳುತ್ತಾ ಜೀವಿಸಬೇಕೆಂಬುದನ್ನು ಅಪ್ಪ ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಪ್ರಕಟಪಡಿಸಿದ್ದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮನಾಗಿರುವಂಥ ದೇವರೇ ಮುಂದಿನ ವಾರಗಳಲ್ಲೂ ಸಹ ನಿನ್ನ ಅದ್ಭುತವಾದ ಪ್ರಕಟಣೆಗಳ ಮೂಲಕವಾಗಿ ನಮ್ಮ ಸಂಗಡ ನೀನು ಮಾತನಾಡಬೇಕೆಂಬುದಾಗಿ ಹೇಳುತ್ತಾ ಯೇಸುವಿನ ನಾಮದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದಿ ಆಮೇಲೆ ದೇವರ ತಾನ